ಬೇಸಿಕಲಿ ಒಂದು ಫ್ರೆಂಡ್ಶಿಪ್ ಸ್ಟೋರಿ ಮೂವಿ ದೇವ ಮತ್ತೆ ವರ್ಧ ಇಬ್ರು ಚಿಕ್ಕ ವಯಸ್ಸಿಂದಲೇ ಸಿಕ್ಕಾಪಟ್ಟೆ ಫ್ರೆಂಡ್ಗಳು ಇವಂಗೆ ವರ್ಧನ ಮೇಲೆ ಎಷ್ಟು ಲವ್ ಅಂದ್ರೆ ವರ್ಧನ್ ಗೆ ಒಂದ್ ಸ್ವಲ್ಪ ಅವಮಾನ ಆದ್ರೂ ದೇವ ತಡ್ಕೊಳ್ತಿರ್ಲಿಲ್ಲ ಅವಮಾನ ಮಾಡಿದವ್ರಿಗೆ ಮಣ್ಣು ಮುಗಿಸೋವರೆಗೂ ಇವ್ರಿಗೆ ಸಮಾಧಾನ ಇಲ್ಲ ಸೊ ಮೂವಿನಲ್ಲಿ ಫ್ರೆಂಡ್ಶಿಪ್ ಶಿಪ್ ಸೆಂಟಿಮೆಂಟ್ ಅನ್ನು ತುಂಬಾ ಚೆನ್ನಾಗಿ ತೋರಿಸ್ತಾರೆ ಬೈದವೇ ಈ ವರ್ಧ ರಾಜರ ಮನೆತನಕ್ಕೆ ಸೇರಿದವರು ಇವರಪ್ಪ ಕನ್ಸಾರ್ ಅನ್ನುವ ಊರಿನ ಮಹಾರಾಜ ಬಟ್ ಒಂದ್ಸಲ ಇದ್ದಕ್ಕಿದ್ದಂತೆ ಈ ಮಹಾರಾಜನ ಕಡೆಯ ಚೇಲಗಳು ದೇವ ಅವರ ಅಮ್ಮನ ವಸ್ತ್ರಾಪಹರಣವನ್ನು ಮಾಡಿ ಇವರನ್ನೆಲ್ಲ ಸಾಯಿಸಲಿಕ್ಕೆ ಅಂತ ಬಂದ್ಬಿಡ್ತಾರೆ ವೈದವೇ ಇದೆಲ್ಲ ನಡೀತಿರೋದು ವರ್ಧಾ ಮತ್ತೆ ದೇವ ಇಬ್ರು ಚಿಕ್ಕ ವಯಸ್ಸಿನಲ್ಲಿ ಇದಾಗ ಅಂದ್ರೆ ಒಂದು ಎಂಟ್ ಹತ್ತು ವರ್ಷ ಆಗಿರಬಹುದು ನನ್ನ ಫ್ರೆಂಡ್ ದೇವ ಮತ್ತೆ ಅವ್ರ ಅಮ್ಮನ್ ಸಾಯಿಸ್ಬಿಡ್ತಾರೆ ಅಂತ ವರ್ಧಾ ಅಲ್ಲಿಗೆ ಬರ್ತಾರೆ ನಾನು ಮಹಾರಾಜನ ಮನೆ ತಂದವನು ನಿಮ್ಗೆಲ್ಲ ಆರ್ಡರ್ ಮಾಡ್ತಿದ್ದೀನಿ ಅವ್ರನ್ನೂ ಸಾಯಿಸ್ಬೇಡಿ ಅಂತ ಆರ್ಡರ್ ಮಾಡ್ತಾರೆ ಆದ್ರೆ ಚೇಲಾಗಳೆಲ್ಲ ಹೇಳ್ತಾರೆ ನೋವೇ ಚಾನ್ಸ್ ಇಲ್ಲ ನಮ್ಗೆ ಮಹಾರಾಜನಿಂದ ಅಪ್ಪಣೆ ಬಂದಿದೆ ನಾವ್ ಸಾಯಿಸ್ಲೇಬೇಕು ಅಂತ ಸೊ ವರ್ಧಾ ತನ್ನ ಸ್ನೇಹಿತ ದೇವನಿಗಾಗಿ ಒಂದು ತ್ಯಾಗ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ಕಾನ್ಸಾರ್ನ ಮಹಾರಾಜ ಅಂದ್ರೆ ವರ್ಧಾ ಅವ್ರ ಅಪ್ಪ ಒಂದು ಸಿಸ್ಟಮ್ ಇದೆ ಕಾನ್ಸಾರ್ನ ನೂರ ಒಂದು ಒಂದು ಭಾಗಗಳಾಗಿ ಡಿವೈಡ್ ಮಾಡೋರೆ ಆಳ್ವಿಕೆ ಮಾಡ್ಲಿಕ್ಕೆ ಈಸಿ ಅಂತ ಈ ನೂರೊಂದು ಭಾಗಕ್ಕೂ ಒಬ್ಬೊಬ್ಬ ಪಾಳ್ಯಗಾರ ತರ ನೇಮಕ ಮಾಡೋರೆ ಅವರನ್ನೆಲ್ಲ ಕಾಪರಿಗಳು ಅಂತ ಕರೀತಾರೆ ಆ ಕಾಪರಿಗಳಿಗೆಲ್ಲ ಎಂಟು ದೊರೆಗಳಿದ್ದಾರೆ ಆ ಎಂಟು ದೊರೆಗಳಿಗೆ ಒಬ್ಬ ಕರ್ತ ಅಂದ್ರೆ ಮಹಾರಾಜ ಇರ್ತಾರೆ ಸೊ ವರ್ಧ ಅವರಪ್ಪ ಕರ್ತ ಅಲಿಯಾಸ್ ಮಹಾರಾಜ ಈ ಮಹಾರಾಜ ಎಂಟು ಜನಗಳನ್ನ ದೊರೆಗಳನ್ನಾಗಿ ಮಾಡೋನೆ ಆ ದೊರೆಗಳಲ್ಲಿ ಒಬ್ಬ ದೊರೆ ವರ್ಧ ಚಿಕ್ಕ ಹುಡ್ಗ ಆಗಿದ್ರು ಅವನನ್ನೇ ದೊರೆ ಮಾಡ್ಬಿಟ್ಟು ಅವ್ನ್ ಕರ್ತ ಸೊ ಕಾಪರಿಗಳಿಗೆಲ್ಲ ಒಂದು ಸಣ್ಣ ಕಡ್ಗ ಕೊಟ್ಟಿರ್ತಾರೆ ದೊರೆಗಳಿಗೆಲ್ಲ ಮೀಡಿಯಂ ಸೈಜ್ ಇನ್ ಕಡ್ಗಾ ಕೊಟ್ಟಿರ್ತಾರೆ ಕರ್ತನ್ ಕೈಯಲ್ಲಿ ದೊಡ್ಡ ಸೈಜ್ ಕಡ್ಗ ಇರುತ್ತೆ ಈಗ ವರ್ಧ ತನ್ನ ಕೈನಲ್ಲಿರುವ ಕಡ್ಗನ ಆ ಚೇಲಗಳಿಗೆ ಕೊಟ್ಟು ಬಿಡ್ತಾನೆ ನೋಡಪ್ಪ ದೊರೆ ಆಗ್ಬೋದು ಕಂಡೀಷನ್ ಏನು ಅಂದ್ರೆ ಬಿಟ್ಬಿಡ್ಬೇಕು ಅಂತ ಫ್ರೆಂಡ್ಗೋಸ್ಕರ ಅಲ್ಟಿಮೇಟ್ ತ್ಯಾಗ ಮಾಡ್ಬಿಟ್ರು ವರ್ಧಾ ಅವರು ದೊರೆ ಆಗ್ತೀನಿ ಅಂತ ಆಸೆಗೋಸ್ಕರ ರಾಜನ್ ಚೆಲಾ ದೇವ ಅಂಡ್ ಅವ್ರ ಬಿಟ್ಬಿಟ್ಟ ಈಗ ವರ್ಧಾ ಹೇಳಿದ್ರು ನೀನು ನಿಮ್ಮಮ್ಮ ಇರೋದ್ ಸರಿ ಇಲ್ಲ ಊರ್ ಬಿಟ್ಟು ಹೋಗ್ಬಿಡಿ ಅಂತ ಈಗ ದೇವ ಅವರ ಅಮ್ಮಂಗೆ ಗೊತ್ತು ದೇವ ತುಂಬಾ ಕೋಪಿಷ್ಟ ವಾಪಸ್ ಬಂದು ಊರ್ನ ಧ್ವಂಸ ಹಿಂಸ ಮಾಡ್ಬಿಡ್ತಾನೆ ಅಂತ ಸೊ ಪ್ರಾಮಿಸ್ ಮಾಡು ಇವರ್ಗೆ ಯಾವತ್ತು ಬರಲ್ಲ ಅಂತ ಹೇಳುವಂದ್ರು ಬಟ್ ದೇವ ವರ್ಧನ್ ಹತ್ರ ಹೋಗಿ ಹೇಳಿದ್ರು ನೋಡಪ್ಪ ವರ್ದ ನಾನು ಇವರಿಗೆ ಕಾಲಿಕ್ ಅಲ್ಲ ಆದ್ರೆ ನೀನ್ ಕರೆದ್ರೆ ಮಾತ್ರ ಎಲ್ಲಿದ್ರು ಬತ್ತೀನಿ ಅಂತ ಸೊ ಇವರಿಬ್ಬರ ಗಳಸ್ಯ ಕಂಠಸ್ಯ ಫ್ರೆಂಡ್ಶಿಪ್ ಸ್ಟಾಪ್ ಆಯ್ತು ಊರ್ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಆದ್ರೂ ಒಂದು ಸೆಂಟಿಮೆಂಟಲ್ ಸಾಂಗ್ ಕೂಡ ಬರುತ್ತೆ ಇವರಿಬ್ಬರ ಬಾಲ್ಯದ ಫ್ರೆಂಡ್ಶಿಪ್ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ಈಗ ಎಲ್ಲ ಬೆಳದೊಡ್ಡೋರ್ ಆಗ್ಬಿಟ್ಟವ್ರೆ ದೇವ ಅಂಡ್ ಅವ್ರಮ್ಮ ಯಾವ್ದೋ ದೂರದ ಊರ್ನವ್ರೆ ಈಗ ನಮ್ಗೆ ಮೂವಿ ಹೀರೋಯಿನ್ ಆದ್ಯ ಆದ್ದವ್ರ ಇಂಟ್ರೊಡಕ್ಷನ್ ಮಾಡಿಸ್ತಾರೆ ಆದ್ಯಮ್ಮ ಫಾರಿನ್ ಅಲ್ಲಿ ಓದ್ಕೊಂಡು ಇಂಡಿಯಾಗ್ ಬಂದೈತೆ ಇವಮ್ಮ ಕೃಷ್ಣ ಕೃಷ್ಣಮೂರ್ತಿ ಅಂತ ಯಾರೋ ಒಬ್ಬ ದೊಡ್ಡ ವ್ಯಕ್ತಿಯ ಮಗಳಂತೆ ಇವಳು ಬಂದಿದ ತಕ್ಷಣ ಈಕೆಯನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಒಂದಷ್ಟು ರೌಡಿಗಳು ಸ್ಕೆಚ್ ಹಾಕೋರೆ ಅವರ ಅಪ್ಪನ್ಗೆ ಗಲಿಬಿಲಿ ಆಗ್ಬಿಡತ್ತೆ ಇವಳನ್ನ ರಕ್ಷಣೆ ಮಾಡ್ಬೇಕು ಅಂದ್ರೆ ಭಾರತದಲ್ಲಿ ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಆ ವ್ಯಕ್ತಿಯ ಬಳಿಗೆ ಈಕೆಯನ್ನ ಕಳಿಸ್ಲಿಕ್ಕೆ ನಿರ್ಧಾರ ಮಾಡ್ತಾರೆ ಯಾರದು ವ್ಯಕ್ತಿ ದೇವ ಅವರಮ್ಮ ಅಮ್ಮ ದೇವ ಅವರ ಅಮ್ಮ ಈಗ ಸ್ಕೂಲ್ ನಲ್ಲಿ ಟೀಚರ್ ಆಗೋರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಎಲ್ಲಾ ಮಕ್ಳಿಗೂ ಅವಾಜ್ ಹಾಕ್ತಿರ್ತಾರೆ ಬಂದು ಹೋದ್ರು ಬಡ್ತ್ತವ ಅಂತ ಅಲ್ಲಿಗೆ ದೇವ ಅವರು ಚಾಚಾ ಚಾಚಾ ಅಂತ ಕರಿತಿರುವ ಒಬ್ಬ ವ್ಯಕ್ತಿ ಆದ್ಯಳನ್ನ ಕರ್ಕೊಂಡು ಹೋಗ್ತಾರೆ ನಾನು ಕೂಡ ಟೀಚರ್ ಕಣಮಿ ನಿಮ್ ಜೊತೆ ಪಾಠ ಮಾಡ್ತೀನಿ ಅಂತ ಅವ್ರ ಜೊತೆ ಇರ್ಲಿಕ್ಕೆ ಶುರು ಮಾಡ್ತಾರ ಆದ್ಯ ದೇವ ಅವರ ಮುನ್ ಜೊತೆ ಯಾರಿದ್ದಾರೆ ಅಬ್ವಿಯಸ್ಲಿ ದೇವ ಇದಾರೆ ದೇವ ಈಗ ದೊಡ್ಡವರಾಗಿ ಪ್ರಭಾಸ್ ಆಗ್ಬಿಟ್ಟವ್ರೆ ಮೊಸಲ್ ಗಿಸಲ್ ಎಲ್ಲ ಸಖತ್ ಆಗೈತೆ ಬಟ್ ಇವ್ರು ಯಾರ ಜೊತೆ ಫೈಟೇ ಮಾಡಲ್ಲ ಊರಿನ ಜನ ಎಲ್ಲ ಇವರನ್ನ ಪುಕ್ಕಲಿ ವ್ಯಕ್ತಿ ಅನ್ಕೊಂಡಿರ್ತಾರೆ ಯಾರಾದ್ರೂ ಕಾಲ್ ಕೇರ್ಕೊಂಡ್ ಜಗ್ಳಗ್ ಬಂದ್ರು ಸಹ ಸಾರಿ ಸಾರ್ ಅಂತ ಹೇಳ್ಬಿಟ್ಟು ಇವ್ರು ಸೈಡ್ ಬಂದ್ಬಿಡ್ತಾರೆ ಇಂಥ ವ್ಯಕ್ತಿ ನನ್ಗೆ ಏನ್ ತಾನೇ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅಂತ ಆದ್ಯಂಗ್ ತೀರಾ ಕನ್ಫ್ಯೂಷನ್ ಆದ್ರೆ ನಮ್ಗಂತೂ ಒಂಚೂರು ಕನ್ಫ್ಯೂಷನ್ ಇಲ್ಲ ಯಾಕಂದ್ರೆ ಗೊತ್ತು ಪ್ರಭಾಸ್ ಎಲ್ರಿಗೂ ಚಚ್ಚಿ ಬಜ್ಜಿ ಮಾಡ್ತಾರೆ ನೆಕ್ಸ್ಟ್ ಅಂತ ಆದ್ಯ ಅಂದ್ಕೊಂಡಂಗೆ ಆ ಊರ್ನಲ್ಲಿ ಒಂದಷ್ಟು ಜನ ಆ ಚುಡಾಯಿಸ್ತಿರ್ತಾರೆ ಆದ್ರೂ ಸಹ ಪ್ರಭಾಸ್ ರಕ್ಷಣೆಗೆ ಬರೋದಿಲ್ಲ ಬಟ್ ಒಂದಿನ ಆದ್ಯ ಇದೆ ಊರ್ನಲ್ಲಿ ಅವಳೆ ಅಂತ ರೌಡಿಗಳಿಗೆ ಗೊತ್ತಾಗ್ಬಿಟ್ಟಿದೆ ಸೊ ಗ್ಯಾಂಗ್ ಕಟ್ಕೊಂಡ್ ಬಂದ್ಬಿಟ್ಟವ್ರೆ ಅವಳನ್ನ ಎತ್ತಕೊಂಡ್ ಹೋಗ್ಬೇಕು ಅಂತ ಇನ್ನು ದೇವ ಅವರಮ್ಮ ಮಗನಿಗೆ ಸಣ್ಣ ಚಾಕುನು ಮುಟ್ಟೋಗ್ಬಿಡೋದಿಲ್ಲ ಬಿಡೋದಿಲ್ಲ ಅಷ್ಟೊಂದು ಕೇರ್ಫುಲ್ ಆಗಿ ಸಾಕ್ತಿದ್ದಾರೆ ದೇವನ ಈಗ ರೌಡಿಗಳೆಲ್ಲ ಬಂದ್ಬಿಟ್ಟವ್ರೆ ಆದ್ಯಳನ್ನ ಎತ್ತಕೊಂಡ್ ಹೋಗ್ತಾವ್ರೆ ದೇವ ಅವರಮ್ಮ ಊರಿನ ಜನರಲ್ ನೆಲ್ಲಾ ಶುರು ಮಾಡ್ತಾರೆ ಅವಳನ್ನ ರಕ್ಷಣೆ ಮಾಡ್ರಪ್ಪ ಊರ್ನಲ್ಲಿ ಇಷ್ಟೊಂದ್ ಜನ ಇದ್ದೀರಾ ಎಲ್ರು ಅಟ್ಯಾಕ್ ಮಾಡ್ರಪ್ಪ ಅಂತ ಬಟ್ ಆ ರೌಡಿಗಳ ಕೈಯಲ್ಲೆಲ್ಲ ಚಾಕು ು ಲಾಂಗು ಇರೋದ್ರಿಂದ ಯಾರು ರಕ್ಷಣೆ ಮಾಡ್ಲಿಕ್ ಬರೋದಿಲ್ಲ ಆಗ ಚಾಚಾ ಹೇಳ್ತಾರೆ ಯಾರು ರಕ್ಷಣೆ ಮಾಡಲ್ಲ ಹುಡ್ಗಿನ ಮಾಡ್ಬೇಕು ಅಂದ್ರೆ ನಿಮ್ಮ ಮಗ ಮಾತ್ರ ಮಾಡ್ಲಿಕ್ ಸಾಧ್ಯ ಆದ್ರೆ ನಿಮ್ ಮಗನ ನೀವೇ ತರ್ದ ಕಟ್ ಹಾಕಿದೀರಾ ಅವನನ್ನ ಮುಂದಕ್ಕೆ ಬಿಡಿ ಅಂತ ಫೈನಲಿ ಆದ್ಯ ರಕ್ಷಣೆ ಮಾಡ್ಬೇಕು ಅಂತ ದೇವ ಅವರಮ್ಮ ಡಿಸೈಡ್ ಮಾಡ್ಬಿಡ್ತಾರೆ ದೇವ ನಿನ್ಗೆ ಒಂದು ತಡೆಗೋಡಿಯಾಗಿ ನಾನೇ ನಿಂತಿದ್ದೆ ಈಗ ತಡೆಗೋಡೆಯನ್ನ ಗೋಡೆಯನ್ನ ಇದೀನಿ ಇದ್ದೀನಿ ಅವಳನ್ನ ಅವಳನ್ನು ರಕ್ಷಣೆ ಅಂತ ಆರ್ಡರ್ ಮಾಡ್ತಾರೆ ಇನ್ನೇನಾಯ್ತಲ್ಲ ಆಯ್ತಲ್ಲ ಸಿಕ್ತು ಪರ್ಮಿಷನ್ ಎಲ್ಲ ರೌಡಿಗಳನ್ನು ಹಿಡ್ಕೊಂಡು ಕೈಕಾಲ್ ಮೂರು ಿ ತಲೆ ಹೊಡೆದ ಹಾಕಿ ಆದ್ಯಳನ್ನ ರಕ್ಷಣೆ ಮಾಡ್ತಾರೆ ಈ ನಡುವೆ ಆದ್ಯ ನಮ್ ಕೈಗೆ ಸಿಕ್ಬಿಟ್ಲು ಅಂತ ರೌಡಿ ಖುಷಿ ಖುಷಿಯಾಗಿ ಒಂದು ಸೆಲ್ಫಿ ತಗೊಂಡು ರೌಡಿಗಳ ಗ್ಯಾಂಗ್ ನ ಲೀಡರ್ ಗೆ ಕಳ್ಸೋನೆ ಆ ಸೆಲ್ಫಿ ನಲ್ಲಿ ಪಿಕ್ಚರ್ ಕೂಡ ಇದೆ ಆ ರೌಡಿ ಗ್ಯಾಂಗ್ ಲೀಡರ್ ದೇವ್ನ ನೋಡಿ ಅಳ್ಳಾಡೋಗ್ಬಿಡ್ತಾನೆ ಸೊ ನಮಗೆ ಗೊತ್ತಾಗುತ್ತೆ ಈ ದೇವ್ಗೆ ಬಹಳ ದೊಡ್ಡ ಹಿಸ್ಟರಿ ಇದೆ ಅಂತ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ ರೌಡಿಗಳಿಗೆಲ್ಲ ಒಬ್ಬ ಲೇಡಿ ಬಾಸ್ ಇದ್ದಾಳೆ ಅವಳು ಕಾನ್ಸಾರ್ ನ ಮಾರಾಣಿ ಆಗಿದ್ದಾಳೆ ಅವಳಿಗೆ ಬೇಕಾಗಿರೋದು ಆದ್ಯ ಅಲ್ಲ ದೇವ್ ಸೊ ದೇವ್ನ ಲೊಕೇಶನ್ ಗೋಸ್ಕರ ಆದ್ಯಾಳನ್ನ ಎತ್ತಾಕೊಂಡು ಹಾಕೊಂಡು ಬಂದು ಕೃಷ್ಣ ಮೂರ್ತಿಯ ಮೂಲಕ ದೇವಿರುವ ಜಾಗಕ್ಕೆ ಆದ್ಯಾಳನ್ನ ಕಳಿಸಿ ದೇವರನ್ನ ಹುಡ್ಕೋದು ಅಂತ ಇವರ ಪ್ಲಾನ್ ಅನ್ಕೊಂಡಂಗೆ ದೇವ್ ಸಿಕ್ಕವ್ರೆ ಬಟ್ ದೇವ್ ಅವ್ರ ಅಮ್ಮನ್ಗೆ ಗೊತ್ತಾಗುತ್ತೆ ಈಗ ಈ ರೌಡಿಗಳೆಲ್ಲ ಹೋಗಿ ಏನಾದ್ರು ಆಗುತ್ತೆ ನಮ್ ದೇವ್ ಮೇಲೆ ಮತ್ತೆ ಅಟ್ಯಾಕ್ ಆಗುತ್ತೆ ಅಂತ ಸೊ ಮತ್ತೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಬೇರೆಲ್ಲಾದ್ರೂ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡವ್ರೆ ಜೊತೆಗೆ ಚಾಚಂಗೆ ಹೇಳ್ತಾರೆ ಈ ಹುಡುಗಿ ಆದ್ಯನ ಕರ್ಕೊಂಡು ಹೋಗ್ಬಿಡು ಇವಳನ್ನ ಬದುಕೋಕಾಗಿ ನನ್ನ ಮಗ ಎಕ್ಸ್ಪೋಸ್ ಆಗ್ಬಿಟ್ಟ ಅಂತ ಬೈತ್ ಕಳಿಸ್ತಾರೆ ಈಗ ಚಾಚಾ ಅಂಡ್ ಆದ್ಯ ಇಬ್ರು ಹೋಗ್ತಾರೆ ದಾರಿಯಲ್ಲಿ ಅಮ್ಮವಾಗ ಹೋಗ್ತಾವ್ರೆ ಅಷ್ಟರಲ್ಲಿ ಮತ್ತೊಂದಷ್ಟು ರೌಡಿಗಳು ಬಂದು ಆದ್ಯ ಮತ್ತೆ ಚಾಚಾನ ಎತ್ತಾಕ್ಕೊಂಡು ಹೋಗ್ಬಿಡ್ತಾರೆ ಆದ್ಯ ಕೈ ಮೇಲೆ ಒಂದು ಸೀಲ್ ಕೂಡ ಹಾಕ್ಬಿಡ್ತಾರೆ ಈ ಸೀಲು ಕಾನ್ಸಾರ್ ರಾಜ್ಯದ ಸೀಲು ಯಾವ್ದಾದ್ರು ಪ್ರಾಪರ್ಟಿ ಮೇಲೆ ಈ ಸೀಲ್ ಇದ್ರೆ ಯಾರು ಅದನ್ನ ಟಚ್ ಮಾಡೋದಿಲ್ಲ ಪೊಲೀಸು ಮಿಲ್ಟ್ರಿ ಯಾರು ಟಚ್ ಮಾಡೋದಿಲ್ಲ ಯಾಕಂದ್ರೆ ಕಾನ್ಸಾರ್ ಅಷ್ಟೊಂದು ಡೇಂಜರಸ್ ಸೊ ಈ ಕಾರಣದಿಂದ ಯಾರು ಈಕೆಯನ್ನ ಟಚ್ ಮಾಡೋದಿಲ್ಲ ಈಕೆ ಜೊತೆ ಇರುವ ಯಾರನ್ನು ಟಚ್ ಮಾಡೋದಿಲ್ಲ ಇದು ದೇವ್ ಅವರ ಅಮ್ಮನಿಗೆ ಕಾಣುತ್ತೆ ದೂರದಲ್ಲಿ ಹೋಗ್ತಿರುವಾಗ ಆದ್ಯಾಳನ್ನ ಹಿಂಗೆ ಬಿಟ್ರೆ ಅವಳನ್ನ ಏನಾದ್ರು ಮಾಡ್ಬಿಡ್ತಾರೆ ಅಂತ ಮಗನಿಗೆ ಮತ್ತೊಮ್ಮೆ ಪರ್ಮಿಷನ್ ಕೊಡ್ತಾರೆ ಹೋಗು ಮಗನೇ ಅದ್ ಏನ್ ಮಾಡ್ಬೇಕು ಮಾಡು ಅವಳನ್ನ ರಕ್ಷಣೆ ಮಾಡು ಅಂತ ಆಗ ದೇವ್ ಏನ್ ಮಾಡ್ತಾರೆ ತಮ್ಮ ಜಿಪ್ಸಿ ಮಾಡಿಫೈಡ್ ಜಿಪ್ಸಿನ ಒಳಗಿಂದ ರಾಕೆಟ್ ಲಾಂಚರ್ ಗಳು ಗನ್ ಗಳು ಸಿಕ್ ಸಿಕ್ಕಿದ್ ವೆಪನ್ಸ್ ಗಳನ್ನೆಲ್ಲ ತಗ್ದು ಎಲ್ಲಾ ರೌಡಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಆದ್ಯಾಳನ್ನ ಸೇವ್ ಮಾಡ್ತಾರೆ ಅಂಡ್ ದೇವ್ರನ್ನ ನೋಡಿ ಎಲ್ಲಾ ರೌಡಿಗಳು ಮತ್ತೆ ನಡ್ಗೋಗ್ಬಿಡ್ತಾರೆ ಈ ದೇವ್ ಈಗ ಯಾಕೆ ನಮ್ ಮೇಲ್ ಬಂದ್ರು ಅಂತ ದೇವ್ನ ಭಯಾನಕ ರೂಪವನ್ನ ನೋಡಿದ ಆದ್ಯ ಚಾಚ ಕೇಳ್ತಾರೆ ಗುರು ಇದು ದೇವು ಯಾಕೆಲ್ಲರೂ ಇವ್ರನ್ನ ನೋಡ್ಬಿಟ್ಟು ಹಿಂಗ್ ನಡುತ್ತವ್ರೆ ಅಂತ ಆಗ ಚಾ ದೇವ್ ಅವರ ಬ್ಯಾಕ್ ಗ್ರೌಂಡ್ ಸ್ಟೋರಿಯನ್ನ ಹೇಳ್ಲಿಕ್ಕೆ ಶುರು ಮಾಡ್ತಾರೆ ಸಾವಿರಾರು ವರ್ಷಗಳ ಮುಂಚೆ ಕಾನ್ಸಾರ್ ಅನ್ನುವ ಒಂದು ಪ್ರದೇಶ ಇತ್ತು ಅದು ಸಮುದ್ರ ಮತ್ತೆ ಬೆಟ್ಟಗಳ ನಡುವೆ ಇತ್ತು ಇದ್ರಲ್ಲಿ ಮೂರು ಜನಾಂಗಗಳಿದ್ವು ಮನ್ನಾರ್ ಶೌರ್ಯಾಂಗ ಗಣಿಯಾರ್ ಅಂತ ಇವ್ರಗಳ ಕಸುಬು ಏನು ಅಂದ್ರೆ ಲೂಟಿ ಮಾಡೋದು ಲೂಟಿ ಮಾಡಿ ಇವರು ಶ್ರೀಮಂತರಾಗೋದು ಹೀಗೆ ಬ್ರಿಟಿಷ್ ನವರು ಬಂದ್ರು ಭಾರತವನ್ನೆಲ್ಲ ಆಕ್ರಮಿಸ್ಕೊಂಡ್ರು ಆದ್ರೆ ಕಾನ್ಸಾರ್ನ ನ ಆಕ್ರಮಿಸ್ಕೊಳ್ಳೋಕೆ ಇವ್ರಿಗೆ ಇಲ್ಲ ನಾಲ್ಕೈದು ಸಲ ಮಿಲ್ಟ್ರಿ ಕಳ್ಸಿದ್ರು ಕಾನ್ಸರ್ ಅವ್ರನ್ನ ಒದ್ದೋಡಿಸಿದ್ರು ಇದಾದ್ಮೇಲೆ ನೈನ್ಟೀನ್ ಫೋರ್ಟಿ ಸೆವೆನ್ ನಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ತು ಆಗ ಕಾನ್ಸರ್ ನ ಏನ್ ಮಾಡೋದು ಅಂತ ಎಲ್ರು ಥಿಂಕ್ ಮಾಡ್ತಿದ್ದಾಗ ಕಾನ್ಸರ್ ನ ಲೀಡರ್ ಶಿವಮನ್ನಾರ್ ಬಂದ್ಬಿಟ್ಟು ನಮ್ ಪಾಡಿಗೆ ನಾವಿರ್ತೀವಿ ಇರ್ತೀವಿ ನಿಮ್ ಪಾಡಿಗೆ ನೀವ್ ಇರಿ ಭಾರತದ ಕಾನೂನು ನಮ್ಗೆ ಅನ್ವಯಿಸೋದಿಲ್ಲ ಆದ್ರೆ ನಮ್ಮ ಕಾನೂನು ಎಲ್ಲಾ ಕಡೆನು ಅನ್ವಯಿಸತ್ತೆ ನೀವ್ ಏನೇ ಲೂಟ್ ಮಾಡಿದ್ರು ಅದ್ರಲ್ಲಿ ನಮ್ಗೊಂದು ಪಾಲ್ ಕೊಡ್ಬೇಕು ಆಗ ಮಾತ್ರ ನಾವು ಸುಮ್ನಿರ್ತೀವಿ ಇಲ್ಲ ಅಂದ್ರೆ ನಾವು ಡೇಂಜರಸ್ ಯಾರಿಗೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬಿಡ್ತೀವಿ ಅಂತ ಹಾಕ್ತಾರೆ ಇವರೆಲ್ಲ ಸರಿ ಇಲ್ಲ ಅಂತ ಹೆದ್ರುಕೊಂಡು ಮಿನಿಸ್ಟರ್ ಗಳೆಲ್ಲ ಏನ್ ಮಾಡ್ತಾರೆ ನಿಮ್ ಪಾಡಿಗೆ ನೀವ್ ಇವ್ರಪ್ಪ ಅಂತ ಬಿಟ್ಬಿಡ್ತಾರೆ ಇವ್ರನ್ನ ಈಗ ಎಲ್ಲಾ ಕಡೆಯಿಂದ ಚೆನ್ನಾಗಿ ದುಡ್ಡು ಬತ್ತೈತೆ ಸೊ ಶಿವಮ್ಮನಾರ್ ಏನ್ ಮಾಡಿದ್ರು ಕಾನ್ಸಾರ್ ನ ಚೆನ್ನಾಗಿ ಅಭಿವೃದ್ಧಿ ಮಾಡ್ಬಿಟ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಬ್ರಿಡ್ಜ್ ಗಳು ವಿಧಾನಸೌಧ ಪಾರ್ಲಿಮೆಂಟ್ ಎಲ್ಲ ನೋಡ್ಕೊಂಡ್ಬಿಟ್ರು ಜೊತೆಗೆ ಒಂದು ಕಾನ್ಸ್ಟಿಟ್ಯೂಷನ್ ಬರೆದ್ಬಿಟ್ರು ಅದಕ್ಕೆ ನಿಬಂಧನೆ ಅಂತ ಹೆಸರಿಟ್ರು ಅದ್ರಲ್ಲಿ ಒಂದಷ್ಟು ರೂಲ್ಸ್ ಗಳನ್ನೆಲ್ಲ ಬರೆದ್ರು ಕಾನ್ಸಾರ್ ಅನ್ನ ನೂರೊಂದು ಭಾಗ ಮಾಡಿದ್ರು ನೂರೊಂದು ಭಾಗಕ್ಕೂ ನಾಯಕರುಗಳನ್ನ ನೇಮಿಸಿದ್ರು ಆ ನಾಯಕರುಗಳಿಗೆಲ್ಲ ಖಡ್ಗ ಕೊಟ್ರು ಈ ನಾಯಕರುಗಳಲ್ಲಿ ಮೂರು ಡಿವಿಷನ್ ಇತ್ತು ಒಂದು ಕರ್ತಾ ಎರಡನೇ ದೊರೆ ಮೂರ್ನೇದ್ ಕಾಪರಿ ಕಾಪರಿಗಳು ಕೆಳಸ್ತರದ ನಾಯಕರು ಇವರಿಗೆ ಸಣ್ಣ ಖಡ್ಗಾ ಕೊಟ್ರು ದೊರೆಗಳು ಮಧ್ಯಸ್ಥರದ ನಾಯಕರು ಇವರಿಗೆ ಮೀಡಿಯಂ ಸೈಜ್ ನ ಖಡ್ಗಾ ಕೊಟ್ರು ಇವರೆಲ್ಲರಿಗೂ ಮೇಲೆ ಮಹಾರಾಜ ಅಲಿಯಾಸ್ ಕರ್ತಾ ಇದ್ದ ಅವನಿಗೆ ದೊಡ್ಡ ಸೈಜ್ ನ ಖಡ್ಗಾ ಕೊಟ್ರು ಬೈದವೆ ಈ ಕರ್ತನ ಹೆಸರೇನು ಶಿವಮನ್ನಾರ್ ಅಂತ ಹೀಗೆಲ್ಲ ಚೆನ್ನಾಗ್ ನಡೀತಿತ್ತು ಕಾನ್ ಸರ್ ಬಟ್ ಒಂದಿನ ವಯಸ್ಸಾಗ್ಬಿಟ್ಟು ಶಿವಮನ್ನಾರ್ ಸತ್ತೋಗ್ಬಿಟ್ರು ಶಿವಮನ್ನಾರ್ ಮನ್ನಾರ್ ಜಮನಾಂಗಕ್ಕೆ ಸೇರಿದ್ರು ಇವ್ರ ಆದ್ಮೇಲೆ ರೂಲ್ಸ್ ಪ್ರಕಾರ ನೆಕ್ಸ್ಟ್ ಕರ್ತನ ಪೊಸಿಷನ್ ಶೌರ್ಯಾಂಗ ಜನಾಂಗಕ್ಕೆ ಹೋಗ್ಬೇಕಿತ್ತು ಆಗಿತ್ತು ಶಿವಮನ್ನಾರ್ ಶಿವಮನ್ನಾರ್ ಮುಂಚೆನೆ ಆದ್ರೆ ಮಗ ರಾಜ ಮನ್ನಾರ್ಗೆ ಇದು ಇಷ್ಟ ಇಲ್ಲ ನಮ್ಮ ಅಪ್ಪ ಇಷ್ಟ ದೊಡ್ಡದಾಗಿ ಸಾಮ್ರಾಜ್ಯ ಬೆಳೆಸ್ದ ಸೊ ಶೌರ್ಯಾಂಗದವ್ರಿಗೆ ಇದೆಲ್ಲ ಸಿಗಬೇಕಾಗಿಲ್ಲ ರಾಜ ಸೊ ನಾವ್ ಕೆಲಸ ಮಾಡೋಣ ಶೌರ್ಯಾಂಗದವ್ರನ್ನೆಲ್ಲ ಸಾಯ್ಸ್ ಹಾಕ್ಬಿಟ್ಟು ನಾನೇ ರಾಜ ಆಗ್ಬಿಡೋಣ ಮಾಡ್ದ ಅಂಡ್ ಹೆಂಗಸರು ಮಕ್ಳು ದೊಡ್ಡವರು ಚಿಕ್ಕವರು ಅಂದ್ರೆ ಎಲ್ಲರನ್ನು ಕೊಂದ್ ಹಾಕ್ಲಿಕ್ಕೆ ಶುರು ಮಾಡ್ದ ಮುಂಬರುವ ಯಾವುದೇ ಜನಾಂಗ ರಿವೆಂಜ್ ತಗೊಳ್ದಲೇ ಇರ್ಲಿ ಅಂತ ಅಂಡ್ ಎಲ್ಲರನ್ನ ಸಾಯಿಸಿದ ಮೇಲೆ ಶಿವಮನ್ನಾರ್ ತಾನೇ ರಾಜ ಆಗ್ಬಿಟ್ಟ ಅಂಡ್ ತನ್ನ ಕಡೆ ಅವ್ರನ್ನೇ ದೊರೆಗಳಾಗಿ ಕಾಪ್ರಿಗಳಾಗಿ ಮಾಡ್ಕೊಂಡ ಇನ್ನು ರಾಜ ಹೆಂಡತಿಯರು ದೊಡ್ಡ ಹೆಂಡತಿಗೆ ಇಬ್ರು ಮಕ್ಳು ಒಬ್ಬ ಗಂಡು ಮಗ ಒಬ್ಬ ಹೆಣ್ಣು ಮಗಳು ಗಂಡು ಮಗ ಕೆ ಜಿ ಎಫ್ ನ ಗರುಡ ಹೆಣ್ಣು ಮಗಳು ರಮ ಇನ್ನು ಚಿಕ್ಕ ಹೆಂಡತಿಗೆ ಇಬ್ರು ಮಕ್ಳು ಅದ್ರಲ್ಲಿ ಒಬ್ಬ ವರದ ಅಂದ್ರೆ ನಮ್ಮ ದೇವ್ನ ಕ್ಲೋಸ್ ಫ್ರೆಂಡ್ ವರದನ್ಗೆ ಒಬ್ಬ ತಮ್ಮ ಕೂಡ ಇರ್ತಾರೆ ಬಟ್ ಈಗ ವರದನ್ಗೆ ದೊರೆ ಪವರ್ ಇಲ್ಲ ಯಾಕಂದ್ರೆ ತನ್ನ ಕೈನಲ್ಲಿರುವ ಖಡ್ಗಾನ ಯಾರಿಗೋ ಕೊಟ್ಟು ಬಿಟ್ಟ ಸೊ ದಟ್ ದೇವನ ಫ್ಯಾಮಿಲಿ ಉಳಿಸ್ಕೊಳ್ಳೋಣ ಅಂತ ಈಗ ವರ್ಧ ಅವರ ಕಡ್ಗ ತಗೊಂಡಿದ್ದ ವ್ಯಕ್ತಿಯ ಮಗ ರಂಗ ಇದಾನೆ ಆ ರಂಗ ಪ್ರಸ್ತುತ ದೊರೆ ಆಗೋನೆ ಈಗ ರಾಜಮನ್ನಾರ್ನ ಅಳಿಯ ಅಂದ್ರೆ ರಮಾಳ ಗಂಡ ಒಂದು ಪ್ರಪೋಸಲ್ ನ ಇಡ್ತಾನೆ ವರ್ಧನ್ನ ತುಂಬಾ ದಿನ ರಾಜ ದೂರ ಇಡೋದು ಬೇಡ ಆತನನ್ನ ಕರೆದು ದೊರೆಯಾಗಿ ಮಾಡೋಣ ಅಂತ ಬೈತವೆ ರಾಜಮನ್ನಾರ್ಗೂ ಕೂಡ ವರ್ಧನ ಮೇಲೆ ಅತಿ ಪ್ರೀತಿ ಇದೆ ಆದ್ರೆ ಆತ ಕಡ್ಗ ಕೊಟ್ಬಿಟ್ಟ ಅಂತ ಬೇಜಾರ್ ಕೂಡ ಇದೆ ಅದಕ್ಕೆ ಕಾರಣ ರಾಜ ಮನಸದಿಂದ ದಿನ ದೂರ ಇಟ್ಟವ್ರೆ ಆದ್ರೆ ಈಗ ಮಗನ ಕರೆ ತರೋದು ಅಂತ ಡಿಸೈಡ್ ಮಾಡ್ತಾರೆ ರಂಗ ರಂಗ ಕುರ್ಜಿನ ತ್ಯಾಗ ಮಾಡ್ಬಿಡು ನನ್ ಮಗನಿಗೆ ಕೊಡ್ತೀನಿ ಈ ಕುರ್ಜಿನ ಅಂತ ಹೇಳ್ತಾರೆ ರಂಗನ್ಗೆ ಮನಸ್ಸಿಲ್ಲ ಕೊಡೋಕೆ ಬಟ್ ಅವನಿಗೆ ಸಿಕ್ಕಿದ್ ಕೂಡ ಹಂಗೆ ದಾನವಾಗ್ತಾನೆ ಸೊ ಒಲ್ಲದ ಮನಸ್ಸಿನಿಂದ ಕುರ್ಜಿ ಬಿಟ್ಕೊಡ್ತೀನಿ ಅಂತ ಡಿಸೈಡ್ ಮಾಡ್ತಾನೆ ಸರಿ ಈಗ ವರ್ಧಂಗೆ ದೊರೆ ಪಟ್ಟ ಸಿಕ್ತು ಜೊತೆಗೆ ರಾಜ ಮನ್ನಾರ್ಗೆ ಊರ್ ಬಿಟ್ಟು ಯಾವ್ದೋ ಕೆಲಸದ ನಿಮಿತ್ತ ಬೇರೆ ಪ್ರದೇಶಕ್ಕೆ ಹೋಗ್ಬೇಕಾಗಿತ್ತು ಸೊ ತನ್ನ ಮಗಳು ರಮಾಳನ್ನ ನೀನು ಟೆಂಪರಿ ಆಗಿ ಕರ್ತೆಯ ಕೆಲಸವನ್ನ ನಿಭಾಯಿಸು ಅಂತ ಹೇಳಿ ನಾನು ಹೊರಗಡೆ ಹೋಗಿ ವಾಪಸ್ ಬರ್ತೀನಿ ಬಂದ ನಂತರ ವರದನ್ನ ಕರ್ತನನ್ನಾಗಿ ಮಾಡ್ತೀನಿ ಅಂತ ಡಿಕ್ಲೇರ್ ಮಾಡ್ಬಿಟ್ಟು ಅಲ್ಲಿಂದ ಹೊರಡ್ಲಿಕ್ಕೆ ಶುರು ಮಾಡ್ತಾರೆ ಆ ನೆನ್ನೆ ನಿನ್ನೆ ಬಂದು ದೊರೆ ಆದ ಕರ್ತ ಮಾಡ್ಬಿಡ್ತಾರ ಅಂತ ಎಲ್ರಿಗೂ ಉರಿ ಶುರುವಾಗತ್ತೆ ಸೊ ಎಲ್ಲಾ ದೊರೆಗಳು ಸೇರ್ಕೊಂಡು ಏನ್ ಮಾಡ್ತಾರೆ ಹೋದ ಹೋದ್ಮೇಲೆ ಈ ವರದನ್ನ ಹೇಗಾದ್ರೂ ಮಾಡಿ ಸಾಯಿಸಾಕ್ ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ ವರ್ಧನ್ ಕಡೆಯವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ವರ್ಧನ್ ಮನೆ ಮೇಲೂ ಅಟ್ಯಾಕ್ ಮಾಡ್ತಾರೆ ಇನ್ನೇನು ಎಷ್ಟೊಂದ್ ಜನ ಸೇರ್ಕೊಂಡು ವರದನ್ನ ಕೊಲೆ ಮಾಡ್ಬೇಕು ಅಷ್ಟರಲ್ಲಿ ಟೆಂಪರರಿ ಕರ್ತೆ ರಮ್ಮ ದೊಡ್ಡ ಗಂಟೆ ಬಾರಿಸ್ತಾಳೆ ಅದರ ಅರ್ಥ ಏನು ಇವರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿರುತ್ತೆ ಗಂಟೆ ಬಾರಿಸಿದ್ರೆ ಸೀಸ್ ಫೈಯರ್ ಘೋಷಣೆ ಅಂತ ಅಂದ್ರೆ ಸೀಸ್ ಫೈರ್ ಇದ್ದಾಗ ದೊರೆಗಳೆಲ್ಲ ಹೊಡೆದಾಡ್ಕೊಂಡು ಸಾಯುವಂತಿಲ್ಲ ಬೈದವೆ ರಮಂಗು ವರ್ಧನ್ ಕಂಡ್ರೆ ಆಗ್ತಿರೋದಿಲ್ಲ ಹಾಗಿದ್ಮೇಲೆ ವರ್ಧಾಸ್ತ್ರ ರಮಂಗೇ ಲಾಸ್ ಏನು ಲಾಸ್ ಇಲ್ಲ ಬಟ್ ಅಪ್ಪ ಇಲ್ದಾಗ ಈ ತರ ಗಲಾಟೆ ಆಯ್ತು ಅಂಡರ್ ರಮಾಸ್ ವಾಚ್ ಅಂತ ರಮಾಗೆ ಹೆಸರು ಬರುತ್ತೆ ಅಂತ ಈ ತರ ಮಾಡ್ಲು ಈಗ ರಮಾ ಎಲ್ಲರನ್ನು ಕರೆದ್ ಕೇಳ್ತಾಳೆ ಯಾಕೆ ಹಿಂಗ್ ಓಡಕ್ ಕಂಗ್ ಕಿತ್ತಾಡ್ತಿದ್ದೀರಾ ಅಂತ ಜನಗಳೆಲ್ಲ ಹೇಳ್ತಾರೆ ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ತಿದೆ ಯಾರ್ ಪವರ್ಫುಲ್ ಅವರು ದೊರೆ ಆಗಬಹುದು ಕರ್ತ ಆಗ್ಬೋದು ಅಂತ ಅದಕ್ಕೋಸ್ಕರ ಯಾರು ಪವರ್ಫುಲ್ ಅಂತ ಡಿಟರ್ಮಿನ್ ಮಾಡ್ಲಿಕ್ಕೋಸ್ಕರ ಕಿತ್ತಾಡ್ತಿದೀವಿ ಅಂತ ಅಂಡ್ ಆಲ್ಸೋ ರಾಮಾಗೆ ಹೇಳ್ತಾರೆ ಆ ದೊರೆಗಳೆಲ್ಲ ನಾವೀಗ ವೋಟಿಂಗ್ ಅನ್ನ ಕರೆಯೋಣ ಈ ಸೀಸ್ ಫೈರ್ ಅನ್ನ ತಗದ ಹಾಕಬೇಕು ಅಥವಾ ಸೀಸ್ ಫೈಯರ್ ಕಂಟಿನ್ಯೂ ಆಗಬೇಕು ಅಂತ ಸರಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ವೋಟಿಂಗ್ ಅನ್ನ ಒಂಬತ್ತು ದಿನಗಳನ್ನ ನಂತರ ಇಟ್ಕೊಳ್ಳೋದು ಅಂತ ಡಿಸೈಡ್ ಆಗತ್ತೆ ಬಟ್ ಒಂಬತ್ತು ದಿನ ಕಾಯ್ಲಿಕ್ಕೆ ಯಾರು ತಯಾರಿಲ್ಲ ಒಂಬತ್ತು ದಿನದಲ್ಲಿ ಏನೇನ್ ಆಗ್ಬಿಡುತ್ತೋ ಅಂತ ಎಲ್ರಿಗೂ ಭಯ ಸೊ ಎಲ್ಲ ದೊರೆಗಳು ಏನ್ ಮಾಡಿದ್ರು ಒಂದಷ್ಟು ದುಡ್ಡುಗಳನ್ನ ಖರ್ಚು ಮಾಡಿ ಫಾರಿನ್ ಗಳಿಂದ ಎಲ್ಲ ಸೈನ್ಯವನ್ನ ಕರ್ಸಿದ್ರು ವೆಪನ್ಸ್ ನ್ನ ತರ್ಸಿದ್ರು ಉಗಾಂಡ ಅಂತೆ ಯುಕ್ರೇನ್ ಅಂತೆ ಯಾವ ದೇಶ ಬೇಕೋ ಬೇಕು ದೇಶದಿಂದ ದುಡ್ಡು ಕೊಟ್ಬಿಟ್ಟು ಸೈನಿಕನ ಕೊಂಡ್ಕೊಂಡು ಬಂದ್ರು ಬಟ್ ಈ ವರ್ಧನ ಹತ್ರ ದುಡ್ಡು ಇಲ್ಲ ಅಷ್ಟೊಂದ್ ಸೈನ್ಯನ ಕೊಂಡ್ಕೊಳ್ಳೋಕೆ ವರ್ಧ ಏನ್ ಮಾಡಿದ್ರು ಡೈರೆಕ್ಟ್ ತನ್ನ ಆತ್ಮೀಯ ಗೆಳೆಯ ದೇವ ಹತ್ರ ಹೋದ್ರು ಚಿಕ್ಕ ವಯಸ್ಸಿಂದ ಅವರನ್ನ ಭೇಟಿನೇ ಆಗಿಲ್ಲ ಆದ್ರೆ ಈಗ ಸಡನ್ ಆಗಿ ಹೋಗ್ಬಿಟ್ಟು ಬಾ ನನ್ ಜೊತೆ ನಮ್ಮ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳಿದ್ರು ಅವ್ರ ಅಮ್ಮಂಗೆ ಕಳ್ಸೋದ್ ಇಷ್ಟ ಇರ್ಲಿಲ್ಲ ಮಗನ ಆದ್ರೂ ಸಹ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಬಿಟ್ಟಿದ್ದ ನನ್ನ ಮಗ ಅಂತ ಸರಿ ಹೋಗ್ಬಾರಪ್ಪ ಅಂತ ಕಳ್ಸಿದ್ರು ಇವಾಗ ವರ್ಧ ಮತ್ತೆ ದೇವ ಅವರ ಎಂಟ್ರಿ ವಾಪಸ್ ಕನ್ಸಾರ್ ಒಳಗೆ ಆಯ್ತು ಬಟ್ ವರ್ಧನ್ ಕಡೆ ಕೇಳ್ತಾರೆ ಕೇಳ್ತಾರ ಇವ್ನ ಒಬ್ಬನ್ ಕರ್ಕೊಂಡ್ ಬಂದ್ಬಿಟ್ರೆ ಏನ್ ಕತೆ ಹೇಗೆ ಇವನೊಬ್ಬನ ಇಟ್ಕೊಂಡು ನಾವ್ ಹೆಂಗೆ ಫೈಟ್ ಮಾಡೋದು ಅಂತ ಬಟ್ ಇವ್ರೊಬ್ರೆ ದೊಡ್ಡ ಆರ್ಮಿಗಿಂತ ಏನ್ ಕಡಿಮೆ ಇಲ್ಲ ಅಂತ ಹೇಳಿ ವರ್ಧ ಇವ್ರೊಬ್ರನ್ನೇ ಕರ್ಕೊಂಡ್ ಬಂದವ್ರ ಅಂಡ್ ಅಂದ್ಕೊಂಡಂತೆ ಇವ್ರು ಕೂಡ ಆರ್ಮಿ ತರನೇ ವರ್ತಿಸ್ತಿರ್ತಾರೆ ಒಂದ್ಸಲ ಎಂಟು ದೊರೆಗಳಲ್ಲಿ ಒಬ್ಬ ದೊರೆಯ ಮಗ ವಿಷ್ಣು ಅನ್ನೋನು ಒಂದು ಅಪ್ರಾಪ್ತ ಹೆಣ್ಣು ಮಗುವಿನ ಮೇಲೆ ಕಣ್ಣು ಹಾಕಿರ್ತಾನೆ ಅದನ್ನ ನೋಡ್ಕೊಂಡು ಸುಮ್ನಿರೋಕ್ ಆಗೋದಿಲ್ಲ ನಮ್ಮ ದೇವಾಗೆ ಸೊ ಅವನ ಆರ್ಮಿ ಸಹಿತ ಅವನನ್ನು ಕೂಡ ಜನಗಳ ಮದ್ಯನೆ ಕತ್ರಿಸಾಕ್ ಬಿಡ್ತಾರೆ ಸೀಸ್ ಸ್ಫೈರ್ ಇದ್ದಾಗ ಹಿಂಗೆ ಗಲಾಟಿ ಮಾಡಿದೆ ಅಂತ ಇವಾಗ ಕರ್ತೇ ಏನ್ ಮಾಡ್ತಾಳೆ ದೇವ ಮತ್ತೆ ವರದ ಇಬ್ರುನು ಅರೆಸ್ಟ್ ಮಾಡಿಸ್ಬಿಡ್ತಾಳೆ ಅಂಡ್ ಒಂದ್ ಸಭೆನೂ ಸೇರತ್ತೆ ಇವ್ರಿಬ್ರು ಸೀಸ್ ವೈಯರ್ ಇದ್ದಾಗ ಗಲಾಟಿ ಮಾಡಿದ್ರು ಒಬ್ಬನ್ ಸಾಯಿಸ್ಬಿಟ್ರು ಇವರನ್ನ ಏನ್ ಮಾಡ್ಬೇಕು ಅಂತ ಈಗ ಸತ್ ವಿಷ್ಣು ಅವ್ರ ಅಪ್ಪ ನನ್ ಮಗನೇ ಸಾಯಿಸ್ಬಿಟ್ಟೆ ಇವರಲ್ಲಿ ಒಬ್ಬನ ತಲೆಯನ್ನ ನಾನು ತೆಗಿಬೇಕು ಅಂತ ಡಿಸೈಡ್ ಮಾಡ್ಕೊಂಡು ವರ್ದಾ ತಲೆಯನ್ನ ಕತ್ತರಿಸ್ಬಿಡೋಣ ಅಂತ ಹೋಗ್ತಿರ್ತಾನೆ ಆಗ ದೇವ್ರು ಹೇಳ್ತಾರ ನೋಡಿ ನೋ ನೋ ವರ್ಧಾನ ಟಚ್ ಮಾಡಬೇಡಿ ಪ್ಲೀಸ್ ನಿಮ್ ಕಾಲ್ ಇಟ್ಕೊಂತೀನಿ ನಾನ್ ನಿಮ್ಮ ಮಗನ ಸಾಯಿಸಿದ್ರು ಬೇಕಾದ್ರೆ ಕತರಿಸಾಕಿ ಅಂತ ಬಟ್ ಕೇಳೋದಿಲ್ಲ ಆ ವ್ಯಕ್ತಿ ಇನ್ನೇನ್ ಸಾಯಿಸಬೇಕು ಅಷ್ಟ್ರಲ್ಲಿ ರೊಚ್ಚಿ ಗೆದ್ದ ದೇವ ಅದೇ ಸಭೆಯಲ್ಲಿ ಅವ್ರ ಅಪ್ಪ ಕತ್ತರಿಸ್ಬಿಡ್ತಾನೆ ಈಗ ಮತ್ತಷ್ಟು ಗಲಾಟೆಗಳಾಗೋದು ಬೇಡ ಸೀಸ್ ಫೈರ್ನಲ್ಲಿ ನಲ್ಲಿ ಮತ್ತೆ ಒಂದಷ್ಟು ಕೊಲೆಗಳಾಗೋದು ಬೇಡ ಅಂತ ಮತ್ತೆ ಇವ್ರಿಬ್ರನ್ನ ವಾಪಸ್ ಜೈಲಿಗೆ ಕಳಿಸ್ತಾರೆ ಸೀಸ್ ಫೈಯರ್ ಇರ್ಬೇಕು ಬೇಡವೋ ಅಂತ ವೋಟ್ ಮಾಡುವ ದಿನ ಬಂದೇ ಬಿಡತ್ತೆ ಎಲ್ರೂ ವೋಟ್ ಹಾಕ್ತಾರೆ ಸೀಸ್ ಫೈಯರ್ ನ ಕಡೆನೇ ಕಡೆನೆ ಜಾಸ್ತಿ ವೋಟ್ ಹೋಗಿರತ್ತೆ ಅಷ್ಟರಲ್ಲಿ ಕರ್ತ ಅಲ್ಲಿಗೆ ಬಂದ್ಬಿಡ್ತಾರೆ ಅವ್ರು ಕೂಡ ಓಟ್ ಹಾಕ್ತಾರೆ ಎರಡೂ ಕಡೆ ಸಮ ಸಮ ಸಮಿಂಗ್ ಆಗಿದೆ ಈಗ ಫೈನಲ್ ಇನ್ನೊಂದೇ ಒಂದು ಓಟ್ ಉಳ್ಕೊಂಡಿದೆ ವರದಾ ಓಟ್ ವರ್ಧಾ ಎಲ್ಲಿಗೆ ಓಟ್ ಹಾಕ್ತಾರೋ ಅಲ್ಲಿಗೆ ಸೀಸ್ ಫೈರ್ ಇರುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ ಬಟ್ ವರ್ಧಾ ಡಿಸೈಡ್ ಮಾಡ್ತಾರೆ ಸೀಸ್ ಫೈರ್ ನ ತೆಗೆದು ಹಾಕ್ಲಿಕ್ಕೆ ಸೊ ಬೇಸಿಕಲಿ ವರ್ಧಾಗೆ ಫ್ರಸ್ಟ್ರೇಷನ್ ಆಗ್ಬಿಡಿದೆ ಅವತ್ತಿಂದ ಇಷ್ಟು ದಿನ ನನ್ನನ್ನು ದೊರೆ ಪದವಿಯಿಂದ ದೂರ ಇಟ್ಟಿದ್ರು ಅರಮನೆಯಿಂದ ದೂರ ಇಟ್ಟಿದ್ರು ಇನ್ ಮೇಲೆ ನಾನು ದೂರ ಇರೋದಿಲ್ಲ ನನ್ಗೆ ಕರ್ತನ ಕುರ್ಜಿ ಬೇಕು ನನ್ನ ಫ್ರೆಂಡ್ ದೇವ ಜೊತೆ ಸೇರ್ಕೊಂಡು ಆ ಕುರ್ಜಿಯನ್ನ ನಾನು ಬೇಟೆ ಆಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಸೀಸ್ ಫೈಯರ್ಗೆ ವೋಟ್ ಹಾಕ್ಬಿಟ್ರು ಬಟ್ ಕರ್ತಾ ರಮಾ ಇವರೆಲ್ಲ ಊರ್ಕೊಂಡ್ರು ಅಂಡ್ ವರ್ಧನ್ ಕಡೆ ಅವ್ರಿಗೆಲ್ಲ ಫುಲ್ ಭಯ ಇತ್ತು ನಾವು ಕರ್ತನ್ ಗೆ ವಿರುದ್ಧವಾಗಿ ವೋಟ್ ಇವತ್ ಹೇಗೆ ಬದುಕ್ತಿವಿ ಅಂತ ಬಟ್ ಹೆದರ್ಕೊಂಡೇ ಇರೋಕ್ ಆಗೋದಿಲ್ಲ ಅಂತ ವರ್ಧ ಅಂಡ್ ದೇವ ಇಬ್ರು ಏನ್ ಮಾಡಿದ್ರು ಅವತ್ ರಾತ್ರಿ ಕತ್ತಿನ ಕೈಗೆ ಎತ್ಕೊಂಡ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದವ್ರನ್ನೆಲ್ಲ ಕತ್ರ ಸಾಕಿದ್ರು ಈ ನಡುವೆ ರಮಾ ಅವ್ರ ಅಪ್ಪನ ಹತ್ರ ಬಂದು ಕಾಯ್ತಾಳೆ ನೀನು ವರ್ಧನ್ ರಾಜ ಮಾಡ್ತೀನಿ ಅಂದಾಗ್ಲಿಂದ ಈ ಗಲಾಟೆಗಳೆಲ್ಲ ನಡೀತಿವೆ ನಿಂದೆ ತಪ್ಪು ಅಂತ ಆಗ ಮನ್ನಾರ್ ಸ್ಟೋರಿ ಹೇಳಲಿಕ್ಕೆ ಶುರು ಮಾಡ್ತಾನೆ ನೋನು ನೋ ಅವನನ್ನ ರಾಜನಾಗಿ ಘೋಷಣೆ ಮಾಡ್ಲಿಕ್ಕೆ ಬೇರೆನೆ ಕಾರಣ ಇದೆ ನಿಮ್ಮ ಮತ್ತೆ ದೊಡ್ಡ ಮಗ ರುದ್ರ ಇಬ್ರು ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಾವ್ರೆ ಮಹಾರಾಜ ಆಗಬೇಕು ಒಂದ್ ಸ್ಕೆಚ್ ಹಾಕವ್ರೆ ಜೊತೆಗೆ ಗಣಿಯಾರ್ ಜನಾಂಗದ ವಾಲಿ ಕೂಡ ಇವರ ವಿರುದ್ಧ ಕತ್ತಿ ಮಸಿತಾ ಇದ್ದಾನೆ ನಮ್ಗೆ ಕೂಡ ಮಹಾರಾಜನ ಪಟ್ಟ ದೊರಕಲಿ ಅಂತ ಅದಲ್ಲದೆ ಈ ರಮಾಳ ಗಂಡ ಕೂಡ ಮನ್ನಾರ್ಜನಾಂಗದವಲ್ಲ ಆತ ಕೂಡ ಶಕುನಿ ಪಾತ್ರವನ್ನ ನಿರ್ವಹಿಸ್ತಿದ್ದಾನೆ ಬೈದವೇ ರಮಾಳ ಗಂಡ ಶೌರ್ಯಾಂಗ ಜನಾಂಗಕ್ಕೆ ಸೇರ್ದವ ಅವತ್ತಿನಿಂದ ಹೊಂಚ್ ಹಾಕಿ ಶಿವಮನ್ನಾರ್ನ ಮುಗಿಸಿ ಶೌರ್ಯಾಂಗದ ಯಾರನ್ನಾದ್ರೂ ಎತ್ತಿ ಕಟ್ಟಬೇಕು ಅಂತ ಸ್ಕೆಚ್ ಹಾಕಿದ್ದ ಅಂಡ್ ಶೌರ್ಯಾಂಗರ ನಾಯಕ ಮಹಾರಾಜ ಆಗ್ಬೇಕಿತ್ತಲ್ಲ ಅವನನ್ನ ಸಾಯ್ಸ್ ಬಿಟ್ನಲ್ಲ ಈ ಶಿವಮನ್ನಾರ್ ಆತನ ಮಗ ಇನ್ನು ಬದುಕಿದಾನೆ ಅವನನ್ನ ಅವತ್ತಿನಿಂದ ಹುಡುಕ್ತಿರ್ತಾರೆ ಈ ರಮಾಳ ಗಂಡ ಅಂಡ್ ಗ್ಯಾಂಗು ಅಂಡ್ ಆ ಶೌರ್ಯಾಂಗ ರಾಜರ ಮಗ ಬೇರೆ ಯಾರು ಅಲ್ಲ ನಮ್ಮ ದೇವ ಸೊ ಈ ಸಿಂಹಾಸನದ ನಿಜವಾದ ಉತ್ತರಾಧಿಕಾರಿ ಯಾರು ದೇವ ಈಗ ಫೈನಲಿ ಶೌರ್ಯಾಂಗದವರಿಗೆ ದೇವ ಸಿಕ್ಕಿದ್ದಾರೆ ಅಂಡ್ ಅವರು ಕೂಡ ಸಿಂಹಾಸನದ ಮೇಲೆ ಹಕ ಚಲಾಯಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಬಟ್ ದೇವಾಗೆ ಈ ವಿಚಾರ ಇನ್ನೂ ಗೊತ್ತಿಲ್ಲ ಅಂಡ್ ದೇವ ಅವರ ಅಪ್ಪನನ್ನ ಸಾಯಿಸಿದ್ದು ಶಿವಮನ್ನಾರೆ ಬಿಕಾಸ್ ಅವರ ಅಪ್ಪ ಸಿಂಹಾಸನ ಏರ್ಬಿಡ್ತಾರೆ ಅಂತ ಅಂಡ್ ದೇವ ಅಂಡ್ ಅವ್ರ ಅಮ್ಮನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಕೂಡ ಶಿವಮನ್ನಾರೆ ಈತ ಹಿಂಗೆಲ್ಲಾ ಮಾಡ್ದ ಅಂತ ದೇವಾಗೆ ಇನ್ನೂ ಗೊತ್ತಿಲ್ಲ ಗೊತ್ತಾದ ಮೇಲೆ ದೇವ ಏನ್ ಮಾಡ್ತಾರೆ ಅದು ಕೂಡ ನಮ್ಗೆ ಗೊತ್ತಿಲ್ಲ ಸೊ ಶೌರ್ಯಾಂಗದ ಕಣ್ಣು ಸಿಂಹಾಸನದ ಮೇಲಿದೆ ಜನಾಂಗದ ವಾಲಿಯ ಕಣ್ಣು ಸಿಂಹಾಸನದ ಮೇಲಿದೆ ಅಂಡ್ ವರದಾ ಮತ್ತೆ ದೇವ ಅವರ ಇಬ್ಬರ ಕಣ್ಣು ಕೂಡ ಸಿಂಹಾಸನದ ಮೇಲಿದೆ ಅಂಡ್ ದೇವ ಅವ್ರಿಗೆ ಇನ್ನು ನಿಜ ಗೊತ್ತಿಲ್ಲ ನಿಜ ಆದ್ಮೇಲೆ ದೇವ ಅವರು ಯಾವ ಕಡೆ ತಿರುಗ್ತಾರೆ ಅನ್ನೋದು ಗೊತ್ತಿಲ್ಲ ಇಷ್ಟೆಲ್ಲ ಜನಗಳು ಸಿಂಹಾಸನಕ್ಕೋಸ್ಕರ ಹೊಡೆದಾಡೋರು ಇದಾರೆ ಸೊ ಈ ಹೊಡೆದಾಟದಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅಂಡ್ ವರ್ಧಾ ಅವರ ಅಪ್ಪನೇ ದೇವ ಅವ್ರ ಅಪ್ಪನ ಸಾಯಿಸಿರೋದ್ರಿಂದ ವರ್ಧಾ ಮತ್ತೆ ದೇವ ಅವರ ಫ್ರೆಂಡ್ಶಿಪ್ ಏನಾಗುತ್ತೆ ಏನಾಗತ್ತೆ ಇವರಿಬ್ಬರಲ್ಲಿ ಯಾರು ನಿಜವಾದ ಸಿಂಹಾಸನವನ್ನ ಏರ್ತಾರೆ ಅನ್ನೋದು ಸೆಕೆಂಡ್ ಪಾರ್ಟ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಫೈಟ್ಸ್ ಸ್ಟೋರಿ ಲೈನ್ ರೆಟ್ರೋ ಎಫೆಕ್ಟ್ ಎಲ್ಲಾ ಒಂಥರ ಚೆನ್ನಾಗಿದೆ ಒಂದ್ಸಲ ನೋಡಬಹುದು ಮೂವಿ ಲೆಟ್ ಸಿ ಎಲ್ಲಿವರೆಗೂ ತಲುಪತ್ತೆ ಪಾರ್ಟ್ ಟೂ ನಲ್ಲಿ ಏನೇನ್ ಬರುತ್ತೆ ಅಂತ ಓಕೆ ಬಾಯ್